때 와이프는 미치겠지. 안되나? 손을 버렸다. 그다 있나? 어떻게? 내가 나이 다 가지 놀래. 내가 나이 다 가지. ಇದನ್ನ ದಯವಿಟ್ಟು ಹೀಗಿಟ್ಕೊಳ್ಳಿ ವಾಕಿಂಗ್ ಸ್ಟಿಕ್ ಮಾಡಬೇಡ್ರಿ ಡೋಂಟ್ ಯೂಸ್ ಇಟ್ ಲೈಕ್ ವಾಕಿಂಗ್ ಸ್ಟಿಕ್ ಹೋಲ್ಡ್ ಇಟ್ ಅಪ್ವರ್ಡ್ಸ್ ಲೈಕ್ ಪ್ಲೀಸ್ ಟೇಕ್ ಎ ಪೇರ್ ಆಫ್ ಪ್ಯಾಡಲ್ಸ್ Hi guys, very good morning and welcome back to another one on Traveling Brothered. We know we have been missing from uploading a lot of videos for a long time now. Some of us were busy getting married and some of us were busy having children. And this time we are on a very special expedition. We started off yesterday. So we're going to be paddling for about 60 kilometers. It's in a coracle boat. And the expedition is for 4 days. We started yesterday and we reached here yesterday night and we are camped here. Good morning, madam. Good morning, madam. Good morning, sir. ಇವರು ಸ್ವಾಮಿ ಸರ್ ಅಂತ ಹೇಳಿ, ಇವರು ನೋಮಿತೋ ಮೇಡಮ್ ಅಂತ ಹೇಳಿ, ಇವರಿಬ್ರು ಅಡ್ವೆಂಚರ್ ಸಂಸ್ಥೆಯ ಫೌಂಡರ್. ಇವರು ವಿಜಯ್ ಅಂತ ಹೇಳಿ, ಸ್ವಾಮಿ ಸರ್ ಅವ್ರ ಅಸೋಸಿಯೇಟ್. ನಾನು ಅವ್ರ ಶಿಷ್ಯ. ಶಿಷ್ಯ ಅಂತಲ್ಲ, ಸಂಸ್ಥೆ. ಓಕೆ. ಸೊ ಇವರಿಬ್ರು
ನಾನು ನೋಡಿರೋ ಹಾಗೆ ಇಡೀ ಸೌತ್ ಇಂಡಿಯಾಲಿ ಮೋಸ್ಟ್ ರಾ ಆ್ಯಂಡ್ ಮೋಸ್ಟ್ ಯುನೀಕ್ ಆ್ಯಂಡ್ ಅಥೆಂಟಿಕ್ ಅಡ್ವೆಂಚರ್ಸ್ ಟ್ರಿಪ್ ಆರ್ಗನೈಸ್ ಮಾಡೋ ಸಂಸ್ಥೆಯಿಂದ ಇಷ್ಟು ರಾ ಆಗಿ ಅಥೆಂಟಿಕ್ ಆಗಿ ಹೆಂಗೆ ನೀವು ಡಿಸೈನ್ ಮಾಡಿ ಟ್ರಿಪ್ನ? ನಮಗೆ ಇಕೋ ಟೂರಿಸಮ್ ಆ್ಯಕ್ಟಿವಿಟಿಗಳನ್ನ ನಾವು ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ. ಇಕೋ ಟೂರಿಸಮ್ ಆ್ಯಕ್ಟಿವಿಟಿಗಳು ಪ್ರಾರಂಭ ಮಾಡಿದ್ರ ಜೊತೆಗೆ ಬೇರೆ ಬೇರೆ ಅದರ ಡೈಮೆನ್ಷನ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ. ಆ ಸಂದರ್ಭದಲ್ಲಿ ಇಕೋ ಟೂರಿಸಮ್ ಅಂದ್ರೆ ಏನು ಅನ್ನೋದನ್ನ ಮತ್ತು ನಾವು ನಮ್ಮಲ್ಲಿ ನಾವು ಕನ್ಫರ್ಮ್ ಮಾಡ್ಕೋಬೇಕು. ನನ್ನ ಲೆಕ್ಕದಲ್ಲಿ ಇಕೋ ಟೂರಿಸಮ್ ಅಂದರೆ ಆದಷ್ಟು ನಮ್ಮ ಇದನ್ನು ರಿಕ್ವೈರ್ಮೆಂಟ್ಸ್ಗಳನ್ನ ಮಿನಿಮಮ್ ಮಾಡ್ಕೊಳ್ಳೋದು ಅಂತ. ಅಂದರೆ ಲಕ್ಸುರೀಸ್ನ ಮಿನಿಮಮ್ ಮಾಡ್ಕೊಳ್ಳೋದಲ್ಲ, ರಿಕ್ವೈರ್ಮೆಂಟ್ಗಳನ್ನ ಮಿನಿಮಮ್ ಮಾಡ್ಕೊಳ್ಳೋದು. ಆ ಸಂದರ್ಭದಲ್ಲಿ ನಮ್ಮ ರಿಕ್ವೈರ್ಮೆಂಟ್ಗಳನ್ನ ಮಿನಿಮಮ್ ಮಾಡ್ಕೊಳ್ಳೋ ಹಂತಗಳನ್ನ ತಗೊಳ್ತಾ ಹೋದಾಗ ಇದು ಆದಷ್ಟು ಇದು ಇಷ್ಟು ರಫ್ ಆಗಿ ಇಷ್ಟು ಬೇಸಿಕ್ ಆಗಿ ಬಂದಿದೆ. ಅದು ನಿಮಗೂ ಖುಷಿ ಆಗ್ತಾ ಇದೆ ಮತ್ತು ತುಂಬ ಜನಕ್ಕೆ ಇವಾಗ ಇದು ತುಂಬ ಅಪೀಲ್ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಖುಷಿಯಾಗಿ ನಮ್ಮ ಜೊತೆ ಸೇರ್ಕೊಂಡು. ಓಕೆ, ಹಾಂ. ಸೊ ಮೇಡಮ್, ಈಗ ಎಲ್ಲಿ ಬಂದಿದ್ದೀವಿ, ಮುಂದೆ ಎಲ್ಲಿ ಹೋಗ್ತಿದ್ದೀವಿ? ನಾವು ಹನ್ನೆಗೋಡು ಸ್ಟಾರ್ಟ್ ಮಾಡಿದ್ವಿ ನಿನ್ನೆ ಬೆಳಗ್ಗೆ. ವಿ ಪ್ಯಾಡಲ್ಡ್ 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 ಎಲ್ಲ ನೋಡ್ತಾ ಇದೆ. ವಿ ಕ್ರಾಸ್ಡ್ ಅನ್ನೋನ್ ಅನ್ನೇಮ್ಡ್ ಐಲ್ಯಾಂಡ್ಸ್. ಓಕೆ, ಮುನ್ಸಂಬ ಅಂತ ಒಂದು ಐಲ್ಯಾಂಡು ನಾವೇ ಹೆಸರಿಟ್ಟಿರೋದು, ಅದ್ರ ಕತೆ ಆಮೇಲೆ ಹೇಳ್ತೀನಿ. ಆ್ಯಂಡ್ ದೆನ್ ವಿ ಕ್ರಾಸ್ಡ್ ಹೊಳೆಬಾಗಿಲು. ಹೊಳೆಬಾಗಿಲು ದಾಟ್ಕೊಂಡು ನಾವು ಹೊಳೆಬಾಗಿಲು ಕಲ್ಸವಳ್ಳಿ ಸಿಗಂದೂರು ದೇವಿ ಟೆಂಪಲ್ ತುಂಬ ಫೇಮಸ್ ಇದೆ. ಬಟ್ ಅದ್ರ ಮಧ್ಯದಲ್ಲಿ ನಾವು ಕ್ರಾಸ್ ಮಾಡಿಕೊಂಡು ಒಂದು ಐಲ್ಯಾಂಡಲ್ಲಿ ನಾವು ಇವತ್ತು ಕ್ಯಾಂಪ್ ಮಾಡಿದ್ದೀವಿ. ಸೊ ಜಸ್ಟ್ ಕ್ರಾಸ್ಡ್ ಹೊಳೆಬಾಗಿಲು. ಇವತ್ತಿನ ಕಾರ್ಯಕ್ರಮ ನಮ್ಮದೇನು ಅಂದರೆ ಇಲ್ಲಿಂದ ಹೊರಡ್ತೀವಿ, ತಿರ್ಗಾ ಪ್ಯಾಡಲ್ 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 ಮಾಡಿಕೊಂಡು ಪೆಡಲ್ ಅಲ್ಲ ಪ್ಯಾಡಲ್ ಮಾಡಿ ನಾವು ಹಸರ್ಮಕ್ಕಿ ಅಂದರೆ ನಿನ್ನೆ ನಾವು ಸಿಗಂದೂರು ಲಾಂಚ್ ದಾಟಿದ್ವಿ. ಹಸರ್ಮಕ್ಕಿ ಅಂತ ಇನ್ನೊಂದು ಲಾಂಚ್ ಇದೆ ಶರಾವತಿ ನದಿ ಮೇಲೆ, ಅದನ್ನು ದಾಟಿಕೊಂಡು ನಾವೆಲ್ಲ ಒಂದು ಕಡೆ ಬೇರೆ ಕಡೆ ಇವತ್ತು ಕ್ಯಾಂಪ್. ಏನಂದರೆ ಒಂದು ವಿಶೇಷ ಏನಂದರೆ ಈ ಹಿನ್ನೀರಿನಲ್ಲಿ ಸುಮಾರು 60 ಐಲ್ಯಾಂಡ್ಗಳಿದ್ದಾವೆ. 60 ಅಂದರೆ 60 ಜಾಸ್ತಿ ಆಗುತ್ತೆ, ಆದರೆ 60 ಅಂತೂ ಗ್ಯಾರಂಟಿ ಸಿಗುತ್ತೆ ಪೂರ್ತಿ ತುಂಬಿದಾಗ. ಈ 60 ಐಲ್ಯಾಂಡ್ಗಳಲ್ಲಿ ಎಲ್ಲದಕ್ಕೆ ಹೆಸರಿಲ್ಲ, ಎಲ್ಲದೂ ಅನ್ನೇಮ್ಡ್ ಐಲ್ಯಾಂಡ್ಸು. ಈ ಅನ್ನೇಮ್ಡ್ ಐಲ್ಯಾಂಡ್ ಒಂದು ಐಲ್ಯಾಂಡಲ್ಲಿ ನಾವು ಇವಾಗ ಕ್ಯಾಂಪ್. ಒನ್ ಥಿಂಗ್ ದಟ್ ವಿ ಹ್ಯಾವ್ ಟು ಪೇ ಅಟೆನ್ಷನ್ ಟು ಈಸ್ 350 square kilometers ಆಫ್ ವಾಟರ್ ಅಂತ ಡ್ಯಾಮ್ ಕಟ್ಟಿರೋದ್ರಿಂದ ನೀರು ನಿಂತಿದೆ. ಸೊ ಅಷ್ಟು ನಮಗೆ ಫಾರೆಸ್ಟ್ ಲಾಸ್ ಆಗಿದೆ. ಮನುಷ್ಯರು 400 ಮನೆ ಕಟ್ಟಿರೋರಿದ್ದರು, ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟು, ಕೆಲವ್ರಿಗೆ KPCL ಕೆಲಸ ಕೊಟ್ಟು, ಕೆಲವ್ರು ಬೇರೆ ಜಾಗದಲ್ಲಿ ಜಾಗ ಕೊಟ್ಟು ಎಲ್ಲ ಮಾಡಿದ್ದಾರೆ. ಬಟ್ ಏನಂದರೆ ನಾವು ಹುಳಕ್ಕೆ ಹಾವಿಗೆ ಪಕ್ಷಿಗೆ ಏನು ಕೊಟ್ವಿ, ಏನು ಕೊಡೋಕ್ಕೆ ಸಾಧ್ಯ ಅಲ್ವಾ? ದಟ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್. ಯಾಕಂದರೆ ಮನುಷ್ಯನಿಗೆ ಎಲ್ಲ ಮನುಷ್ಯನಿಗೆ ಎಲೆಕ್ಟ್ರಿಸಿಟಿ ಬೇಕಾಗಿರೋದ್ರಿಂದ ಇಷ್ಟು ಕಾಡನ್ನ ಮುಳುಗಡೆ ಮಾಡಿದ್ದೀವಿ. ಬಟ್ ಆ ಪ್ರಾಣಿ ಪಕ್ಷಿಗೆ ಏನು ಕೊಟ್ಟಿದ್ದೀವಿ? ಜನಕ್ಕೆ ನಾವು ಹಣ ಕೊಡ್ಬೋದು, ಪ್ರಾಣಿಗೆ ನಾವು ಹಣ ಕೊಡೋಕ್ಕಾಗತ್ತಾ, ಪಕ್ಷಿಗೆ ನಾವು ಹಣ ಕೊಡೋಕ್ಕಾಗತ್ತಾ, ಏನು ಕೊಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿಂದ. ದಟ್ ಈಸ್ ವೈ ವಿ ಫಾಲೋ ವಾಟ್ ವಿ ಕಾಲ್ ಎಸ್ ಮಿನಿಮಮ್ ಇಂಪ್ಯಾಕ್ಟ್ ಆರ್ ಜೀರೋ ಇಂಪ್ಯಾಕ್ಟ್ ಕ್ಯಾಂಪಿಂಗ್. ನಾವು ಬಂದಾಗ ಜಾಗ ಹೇಗಿತ್ತು ಹಾಗೇ ಬಿಟ್ಟು ಹೋಗೋದು, ಹೊಸ ಐಟಮ್ಗಳು ಏನೂ ಬಿಟ್ಟು ಹೋಗೋಲ್ಲ. ಸೊ ಕ್ಲೀನಾಗಿ ಹೇಗೆ ಇವಾಗ ನಾವು ಒಂದು ಒಲೆ ಉಡಿಸ್ತೀವಿ ಅಂದರೆ ಹೋಗೋವಾಗ ಒಲೆಯದು ಗುರ್ತಿರಬಾರ್ದು. ನಾವು ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ, ಟೇಕ್ ಹೋಮ್ ಮೆಮರೀಸ್ ಲೀವ್ ಬಿಹೈಂಡ್ ಫುಟ್ಪ್ರಿಂಟ್ಸ್ ಬಿಟ್ಟರೆ ಬೇರೆ ಏನೂ ಇರಬಾರ್ದು. ಸೊ ದಟ್ ಈಸ್ ವಾಟ್ ವಿ ಫಾಲೋ ಆ್ಯಂಡ್ ವಿ ವಿಲ್ ಫಾಲೋ ಸಿನ್ಸಿಯರ್ಲಿ ಡ್ಯೂರಿಂಗ್ ದಿಸ್ ಪ್ರೋಗ್ರಾಮ್. ಆ್ಯಂಡ್ ವಿ ಹೋಪ್ ದಟ್ ಪೀಪಲ್ ಹೂ ಹ್ಯಾವ್ ದಿಸ್ ಎಕ್ಸ್ಪೀರಿಯನ್ಸ್ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಇನ್ ಎನಿ ಆಫ್ ದರ್ ಎಕ್ಸ್ಪೀರಿಯನ್ಸಸ್ ಫರ್ದರ್. ಎಲ್ಲೇ ಹೋದ್ರೂ ಇದನ್ನೇ ಫಾಲೋ ಮಾಡ್ತಾರೆ ಅಂತ ನಮಗೆ ಖುಷಿ. ಆ್ಯಂಡ್ ದಿ ಕಮ್ ಬ್ಯಾಕ್ ಆಲ್ಸೋ. ಸೊ ಗುರು ಅವರು ಹೋದ ಸಲನೂ ಬಂದಿದ್ರು ತೆಪ್ಪಾಯಣ ಪ್ರೋಗ್ರಾಮ್ಗೆ, ಈಗ ಮತ್ತೆ ಈ ಇನ್ನೊಂದು ವರ್ಷ ಮತ್ತೆ ಬಂದಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಇಲ್ಲ, ಹೋದ ವರ್ಷ ಆಲ್ಮೋಸ್ಟ್ ಇದೇ ಟೈಮಲ್ಲೇ ಹೊಸನಗರದಿಂದ ಹೊನ್ನೆಮರಡಕ್ಕೆ ಹೋಗಿದ್ವಿ. ಸೊ ಆ ಎಕ್ಸ್ಪೀರಿಯನ್ಸು ಇಟ್ ವಾಸ್ ಅ ಡಿಫ್ರೆಂಟ್ ಲೆವೆಲ್. ಸೊ ಹಾಗಾಗಿ ನಾವು ಈ ವರ್ಷ ಮತ್ತೆ ಬಂದ್ವಿ, ಈ ಸಲ ರಿವರ್ಸ್ ಮಾಡೋಣ, ಹೊನ್ನೆಮರಡಿಂದ ಹೊಸನಗರಕ್ಕೆ ಹೋಗೋಣ ಅಂತ ಅದನ್ನು ನೆವ ಇಟ್ಕೊಂಡು ಎನಿವೇ ವಿ ಕಮ್ ಬ್ಯಾಕ್. ಇವರು ಜಯ ಮೇಡಮ್ ಅಂತ ಹೇಳಿ, ಈ ಸೂಪ್ದು ಇನ್ವೆಂಟರ್ ಇವರು. ಸೊ ಇವರು ಗುರು ಸರ್ ಅವ್ರ ವೈಫು ಜಯ ಮೇಡಮ್ ಅಂತ ಹೇಳಿ, ಅಮೇಝಿಂಗ್ ಪ್ಯಾಡ್ಲರು, ನಾವು ನೋಡಿರೋ ಹಾಗೆ ಅಮೇಝಿಂಗ್ ಸೂಪ್ ಮೇಕರು. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು? ಒಂದ್ಸತಿ ಇದೇ ಥರ ನೀಲಿ ನೀರು, ನೀಲಿ ಆಕಾಶ ಎಷ್ಟು ಚೆನ್ನಾಗಿತ್ತು ಅಂದರೆ ಮತ್ತೆ ಮತ್ತೆ ಮೆಲ್ಕ್ ಹಾಕೋ ಹಾಗೆ ಇತ್ತು. ಅದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಆಗಲ್ಲ, ಮತ್ತೆ ಬರೋಣ ಅಂತ ಆಸೆ ಆಗಿ ಮತ್ತೆ ಬಂದಿದ್ದೀವಿ ಈ ವರ್ಷ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ವಿ ಆರ್ ಆಲ್ ಸೆಟ್ ಫಾರ್ ಡೇ 2 ಆಫ್ ಅವರ್ ಜರ್ನಿ, ಆ್ಯಂಡ್ ದಿಸ್ ಇಸ್ ವೇರ್ ವಿ ಹ್ಯಾಡ್ ಕ್ಯಾಂಪ್ಡ್. ಯು ಕ್ಯಾನ್ ಸಿ ವಿ ಹ್ಯಾವ್ ರಿಮೂವ್ಡ್ ಆಲ್ ದ ಕ್ಯಾಂಪ್ಸ್ ಆ್ಯಂಡ್ ದಿಸ್ ಇಸ್ ವೇರ್ ವಿ ಹ್ಯಾಡ್ ಕುಕ್ ದ ಫುಡ್.
have completely made it natural, the way we found it. We are trying to leave no trace behind. It's like take only your memory and leave only footprint behind. And yeah, okay, we are off to our journey. ಆಕಾಶ ಭೂಮಿ ನೀರು ದೋಣಿ ನೀವು ಅಷ್ಟೇನೆ ಇನ್ ಫೈವ್ ವರ್ಡ್ಸ್ ಇಟ್ಸ್ ಓನ್ಲಿ ದಟ್ ಮಚ್ ನೇಚರ್ ಅಲ್ಲಿ ಯು ವಿಲ್ ಇಮರ್ಸ್ ಯುವರ್ ಸೆಲ್ಫ್ ಹೊನ್ನೆ ಮರಡುಲಿ ಒಂದಿನ ಟ್ರೈನಿಂಗ್ ಮುಗಿಸ್ಕೊಂಡು ಅದನ್ನ ನಾಳೆ ಬೆಳಗ್ಗೆ ಅತ್ಯಂತ ಮನಮೋಹಕವಾದ ಸೂರ್ಯೋದಯ ನೋಡಿ ಹೊರಟ್ವಿ. ಪ್ರಾಬಬ್ಲಿ ಹ್ಯಾರಿ ಪಾಟರ್ ಅಲ್ಲಿ ನೀವು ಹಾಗ್ವರ್ಟ್ಸ್ ಟ್ರೈನು ಮತ್ತೆ ಅವರು ದೋಣಿಲಿ ಹೋಗೋದು ನೋಡಿರ್ತೀರಾ, ಅದನ್ನಲ್ಲಿ ಅನುಭವಿಸ್ಬೋದು ಆಕ್ಚುಲಿ. ಸೊ ಸುಮಾರು ಈಗ ನಾವು ನಮ್ಮ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಎರಡು ಐಲ್ಯಾಂಡ್ ವಿಭಿನ್ನವಾದ ಐಲ್ಯಾಂಡ್ಗಳಲ್ಲಿ ಕ್ಯಾಂಪ್ ಮಾಡಿ ಅಲ್ಲೂ ಕೂತ್ರ ಮೂನ್ ಲೈಟ್ ಕೆಳಗಡೆ ಈಜಿದ್ವಿ. ನಾವೇ ಎಲ್ಲ ಅಡುಗೆ ಮಾಡಿ ಕ್ಯಾಂಪ್ ಮಾಡಿ ಕ್ಯಾಂಪ್ ಫೈರು ಈ ಥರ ಎಲ್ಲ ಮಾಡಿ ಈಗ ಲಾಸ್ಟ್ ಸ್ವಿಮ್ಮಿಂಗು ಇದಾದಮೇಲೆ ಪುನಃ ಈಗ ಇದಾದಮೇಲೆ ಈಗ ನೆಕ್ಸ್ಟು ಶರಾವತಿ ನದಿಯ ಕಳಪೆ ಸ್ಥಿತಿ ಗೊತ್ತಾಗುತ್ತೆ. ಅಂದರೆ ಮನುಷ್ಯನ ಒಂದು ಮೆಡ್ಲಿಂಗ್ ಮಾಡಿ ಮನುಷ್ಯ ಪ್ರಕೃತಿನ ಹೇಗೆ ಹಾಳು ಮಾಡ್ತಾನೆ ಅಂತ ಇಲ್ಲಿಂದ ಆದಮೇಲೆ ಗೊತ್ತಾಗತ್ತೆ ಅಂತ. ಆದ ಕಾರಣ ಇದೇ ನಮ್ಮ ಲಾಸ್ಟ್ ಆಪರ್ಚುನಿಟಿ ಟು ಹ್ಯಾವ್ ಎ ಗುಡ್ ಸ್ವಿಮ್. ಆದ ಕಾರಣ ಇಲ್ಲಿ ಸ್ವಿಮ್ ಮಾಡಿ ಮುಂದೆ ನಾವು ನಮ್ಮ ಪ್ರಯಾಣನ ಮುಗಿಸ್ತಾ ಇದ್ದೀವಿ. ಬಟ್ ನಮ್ಮ ಫ್ರೆಂಡ್ಶಿಪ್ ಪ್ರಯಾಣ ಇದಾದಮೇಲೂ ಮುಂದುವರಿಯುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೂಪರ್. ಹೋಗಿ ಬಂದಾಗ ಯಾರು ಯಾರಿಗೂ ಗೊತ್ತಿರಲಿಲ್ಲ, ಒಬ್ಬರು ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ. ದೋಣಿ ಜೊತೆ ಹೋಗ್ಬೇಕಾದ್ರೆ ವಿ ವರ್ ಲೈಕ್ ಫ್ಯಾಮಿಲಿ. ಲೈಫ್ ಸ್ಟೋರೀಸಿಂದ ಲವ್ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ಕೊಂಡು ಹೋದ್ವಿ. ಫ್ರೆಂಡ್ಶಿಪ್ಪು ಈ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ಪು ಮುಂದೆನೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯೆನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್. ಕಮ್ಸ್ ಅಪ್ ಫಾರ್ ಇಟ್. ಈ ಎಕ್ಸ್ಪೀರಿಯೆನ್ಸ್ಗಳ ಮಧ್ಯೆ ನಾವು ಒಂದು ಒಳ್ಳೆ ಗ್ರೂಪ್ನ ಮೀಟ್ ಮಾಡಿದ್ವಿ, ಟ್ರಾವೆಲಿಂಗ್ ಬ್ರದರ್ಸ್ ಅಂತ. ಸತೀಶ್ ಅಣ್ಣ, ದೀಪಕ್ ಅಣ್ಣ ಮತ್ತೆ ಮಂಜು ಅವರು ಕಂಪೈನ್ ಆಗಿದ್ದಾರೆ. ಎಂಥೂಸಿಯಾಸ್ಟಿಕ್ ಟ್ರಾವೆಲರ್ಸ್, ಇಡೀ ದೇಶ ಸುತ್ತಿದ್ದಾರೆ. ಪ್ಲೀಸ್ ನೀವೆಲ್ಲರೂ ಕೂಡ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಡಿ ಆ್ಯಂಡ್ ಕ್ಲಿಕ್ ಆನ್
bell icon. Don't forget to click on the bell icon.